Okay. Under production in charge, e speed boss, what he will do? He ensure timely and accurate completion of the job. As per ವಿ ದ ಟೈಮ್ ಅಂಡ್ ಕಾಸ್ಟ್ ಕ್ಲರ್ಕ್ ಯಾವ ತರ ಪ್ಲಾನ್ ಮಾಡಿದ್ದಾರೆ ಆ ತರ ಈ ಸ್ಪೀಡ್ ಬಾಸ್ ಕೆಲಸ ಆಗ್ತಿದ್ಯಾ ಅಂತ ನೋಡ್ಕೊಳ್ತಾರೆ ಗ್ಯಾಂಗ್ ಬಾಕ್ಸ್ ಟು ಕೀಪ್ ಮೆಷಿನ್ಸ್ ಟೂಲ್ಸ್ ರೆಡಿ ಫಾರ್ ದ ಆಪರೇಷನ್ಸ್ ಸೊ ಇವಾಗ ಒಂದು ಕಂಪೆನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಷನ್ ಅಥವಾ ಆಪರೇಷನ್ ಮಾಡಬೇಕಾದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಮಿಷಿನ್ಸ್ ಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಹ್ಯಾಮರ್ಸ್ ಬೇರೆ ಬೇರೆ ಟೂಲ್ಸ್ ಅಮರ್ಸ್ ಆಗಿರ್ಬೋದು ಕಟಿಂಗ್ ಕ್ಲರ್ಸ್ ಸ್ಕ್ರೂ ಡ್ರೈವರ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಮೆನಿ ಮಿಷಿನ್ಸ್ ಅಂಡ್ ಟೂಲ್ಸ್ ಆಸ್ ಪರ್

ಅವರ ಆದ್ಮೇಲೆ ನೆಕ್ಸ್ಟ್ ಇರುವಂತವರು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ ಆಲ್ ದ ಪೀಪಲ್ ಹೂ ಆರ್ ಡೂಯಿಂಗ್ ದ ವರ್ಕ್ ಅವರು ಮಾಡಿದಂತ ಕೆಲಸದಲ್ಲಿ ಕ್ವಾಲಿಟಿ ಇದೆಯಾ ಅವರು ಮಾಡುವಂತ ಕೆಲಸ ಅವರು ಪ್ಲಾನ್ ಮಾಡಿದ ತರ ಕೆಲಸ ಮಾಡ್ತಾ ಇದ್ದಾರ ಟು ಚೆಕ್ ದ ಕ್ವಾಲಿಟಿ ಆಫ್ ದ ವರ್ಕ್ ದಿಸ್ ಇನ್ಸ್ಪೆಕ್ಟರ್ ಈಸ್ ರೆಸ್ಪಾನ್ಸಿಬಲ್ ಯು ಹ್ಯಾವ್

ಈ ಸ್ಟ್ಯಾಂಡರ್ಡ್ಸ್ ಮೀನ್ಸ್ ಟಾರ್ಗೆಟ್ಸ್ ವಾಟ್ ಟಾರ್ಗೆಟ್ಸ್ ಅರ್ದ ವಾಟ್ ಬೆಂಚ್ ಮಾರ್ಕ್ ಆರ್ದೆ ದಟ್ ಶುಡ್ ಬಿ ಸೆಟ್ ಫಾರ್ ಎವ್ರಿ ಬಿಸ್ನೆಸ್ ಆಕ್ಟಿವಿಟಿ ಅಂದ್ರೆ ನಾವು ಈಗ ಯಾವ ತರ ಸೆಟ್ ಮಾಡ್ತೇವೆ ಸ್ಟ್ಯಾಂಡರ್ಡ್ಸ್ ಇನ್ ಟರ್ಮ್ಸ್ ಆಫ್ ರಾ ಮೆಟೀರಿಯಲ್ಸ್ ನಮ್ಗೆ ಇಷ್ಟು ರಾ ಮೆಟೀರಿಯಲ್ಸ್ ಬೇಕೇ ಬೇಕಂದ್ರೆ ಅಷ್ಟು ರಾ ಮೆಟೀರಿಯಲ್ಸ್ ಬರ್ಲೇಬೇಕು ನಮಗೆ ಹಂಡ್ರೆಡ್ ಕೆ ಜಿ ಶುಗರ್ ರೆಡಿ ಮಾಡಕ್ಕಿದೆ ಶುಗರ್ ರೆಡಿ ಮಾಡಬೇಕಾದ್ರೆ ವಾಟ್ ಇಸ್ ದ ರಾ ಮೆಟೀರಿಯಲ್ ಶುಗರ್ ಕೇನ್ ಇಸ್ ದ ರಾ ಮೆಟೀರಿಯಲ್ ಸೊ ಟಾರ್ಗೆಟ್ ವಿ ದ ಸ್ಟ್ಯಾಂಡರ್ಡ್ ಸೋ ಮಚ್ ಶುಗರ್ ಕೇನ್ ವಿ ನೀಡ್ ಅವರ್ ಎಲ್ಸ್ ವಾಟ್ ಹ್ಯಾಪನ್ಸ್ ವಿ ಕೆನ್ ನಾಟ್ ರೀಚ್ ಅವರ್ ವಾಟ್ ಫಿನಿಶ್ಡ್ ಪ್ರಾಡಕ್ಟ್ ಹಂಡ್ರೆಡ್ ಕೆಜಿ ಶುಗರ್ ಬೇಕಂದ್ರೆ ನಮಗೆ ಇದು ಆಗುತ್ತಾ ಆಗುದಿಲ್ಲ ಸೊ ವಾಟ್ ರಾ ಮೆಟೀರಿಯಲ್ ಟಾರ್ಗೆಟ್ ನಾವು ಸೆಟ್ ಮಾಡಿರ್ತೇವೆ ನೋಡಿ ಅಷ್ಟು ಇರುವ ಹಾಗೆ ಅಷ್ಟು ಸ್ಟ್ಯಾಂಡರ್ಡ್ಸ್ ಇರುವಾಗೆ ಹಾಗೆ ಅವ್ರ ನೋಡ್ಕೊಳ್ಬೇಕು ಟೈಮ್ ಇಷ್ಟು ಟೈಮ್ ಒಳಗಡೆ ನಮ್ ಕೆಲಸ ಆಗ್ಬೇಕು ದಟ್ ಈಸ್ ದ ಟೈಮ್ ಲಿಮಿಟ್ ಟಾರ್ಗೆಟ್ ಸೆಟ್ ಸ್ಟ್ಯಾಂಡರ್ಡೈಸೇಷನ್ ಆಫ್ ದಟ್ ಟೈಮ್ ಇನ್ ದ ಸೆನ್ಸ್ ಯು ಸಿ ದ ವರ್ಕ್ ದಟ್ ಈಸ್ ಫಿನಿಶ್ ವಿತ್ ಇನ್ ದಟ್ ಟೈಮ್ ಪ್ರೊಡಕ್ಟ್ ಕ್ವಾಲಿಟಿ ಪ್ರೊಡಕ್ಟ್ ಅಂದ್ರೆ ಕ್ವಾಲಿಟಿ ಸೊ

ಅದರಲ್ಲೂ ಸಹ ಮಿಷಿನರಿ ಬೇಕಾಗುತ್ತೆ ಮಿಷಿನರಿ ಯಾವ ಇಷ್ಟು ಮಿಷಿನರಿ ಬೇಕು ಫಾರ್ ಎಕ್ಸಾಂಪಲ್ ಟು ಡೂ ಅ ಪರ್ಟಿಕ್ಯುಲರ್ ಬಿಸ್ನೆಸ್ ವಿ ನೀಡ್ ತ್ರೀ ಮಿಷಿನರಿ ಸ್ಟ್ಯಾಂಡರ್ಡ್ಸ್ ಇನ್ ದ ಸೆನ್ಸ್ ಅಟ್ ಎನಿ ಕಾಸ್ಟ್ ವಿ ಆನ್ ತ್ರೀ ಮಿಷಿನರೀಸ್ ನಾಟ್ ಮೋರ್ ಲೆಸ್ ದೆನ್ ದಟ್ ನಾಟ್ ಮೋರ್ ದೆನ್ ದಟ್ ಅಂಡ್ ಲಾಸ್ಟ್ ಒನ್ ಈಸ್ ಅ ವರ್ಕಿಂಗ್ ಕಂಡೀಷನ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಏನಾಗುತ್ತೆ ವರ್ಕಿಂಗ್ ಕಂಡೀಷನ್ ಇನ್ ದ ಸೆನ್ಸ್ how your employee should work you should set the standards in and all the employee should work as per that standard only and now coming to the simplification means

ಬಿಸ್ನೆಸ್ ಮಾಡ್ತಾ ಇದ್ದೇವೆ ನಮ್ಗೆ ಟಿವಿ ನೆಕ್ಸ್ಟ್ ನಾವು ಟಿವಿಗೆ ಹೋಗ್ತೇವೆ ಪ್ರೊಡಕ್ಟ್ ಅಲ್ಲಿ ನಾವು ಎಚೀವ್ ಮಾಡಿದ್ದೇವೆ ಫೋನಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ದಿ ಪ್ರೊಡಕ್ಷನ್ ಆಫ್ ಟೆಲಿವಿಷನ್ ವಿ ನೋ ದಟ್ ದ ಟೆಲಿವಿ ಆ ಟೆಲಿವಿಷನ್ ಪ್ರೊಡಕ್ಟ್ ಈಸ್ ಗೆಟಿಂಗ್ ಲಾಸ್ ನಮ್ಗೆ ಟೆಲಿವಿಷನ್ ಇಂದ ಏನ್ ಪ್ರಾಫಿಟ್ ಇಲ್ಲ ಆದ್ರೂ ಆ ಡೈಮೆನ್ಷನ್ ಅನ್ನು ಕಂಟಿನ್ಯೂ ಮಾಡೋದು ದಟ್ ಈಸ್ ಅನ್ನೆಸೆಸರಿ ಸೊ ಸಿಂಪ್ಲಿಫಿಕೇಶನ್ ಏನಾಗ ಏನ್ ಮಾಡುತ್ತೆ ಎಲಿಮಿನೇಟಿಂಗ್ ಅನ್ನೆಸೆಸರಿ ವೆರೈಟೀಸ್ ದ ಸೈಜ್ ಆಫ್ ದ ಬಿಸ್ನೆಸ್ ಅಂಡ್ ಡೈಮೆನ್ಷನ್ಸ್ ಅಲಾಂಗ್ ವಿತ್ ದಾಟ್ ಇಟ್ ರಿಸಲ್ಟ್ಸ್ ಇನ್ ಸೇವಿಂಗ್ ದ ಕಾಸ್ಟ್ ಆಫ್ ಲೇಬರ್ ಮೆಷೀನ್ ಅಂಡ್ ಟೂಲ್ಸ್ ಅನ್ನೆಸೆಸರಿ ವೆರೈಟೀಸ್ ಅನ್ನೆಸೆಸರಿ ಸೈಜ್ ಮತ್ತು ಡೈಮೆನ್ಷನ್ಸ್ ಯೂಸ್ ನಮಗೆ ಅವಾಯ್ಡ್ ಮಾಡಿದ್ರೆ ಏನು ಮಾಡುತ್ತೆ ಅಲ್ಲಿಗೆ ನಮ್ಗೆ ಏನೆಲ್ಲ ದುಡ್ಡು ಖರ್ಚಾಗುತ್ತೆ ನೋಡಿ ಅದು ಉಳಿಯುತ್ತೆ ಅಲಾಂಗ್ ವಿತ್ ದಾಟ್ ಲೇಬರ್ ಕೆಲಸಗಾರರು ಎಕ್ಸ್ಟ್ರಾ ಬೇಕಂತ ಇಲ್ಲ ಕೆಲಸಗಾರರು ಎಕ್ಸ್ಟ್ರಾ ಇದ್ರೆ ಏನಾಗುತ್ತೆ ಅವರಿಗೆ ಸ್ಯಾಲ್ರಿ ಕೊಡಬೇಕಾಗುತ್ತೆ ಸ್ಯಾಲ್ರಿ ಕೊಡಬೇಕಾದ್ರೆ ನಮ್ಗೆ ದುಡ್ಡು ಜಾಸ್ತಿ ಬೇಕು ಸೇಮ್ ತರ ಮಿಷಿನ್ಸ್ ಮಿಷಿನ್ಸ್ ಇದ್ರೆ ಏನಾಗುತ್ತೆ ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಟೂಲ್ಸ್ ಆದ್ರೆ ಏನಾಗುತ್ತೆ ಅದಕ್ಕೆ ಮಿಷಿನ್ ಅಂಡ್ ಟೂಲ್ಸ್ ಅಂದ್ರೆ ಮೇಂಟೆನೆನ್ಸ್ ಬೇಕು ಸೊ ಅನ್ನೆಸೆಸರಿ ವರ್ಕ್ ಅಂಡ್ ಅನ್ನೆಸೆಸರಿ ಎಕ್ಸಾಂಪಲ್ಸ್ ಶುಡ್ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಶುಡ್ ಬಿ ಅವಾಯ್ಡೆಡ್ ದಿಸ್ ಈಸ್ ವಾಟ್

ಆಫ್ ಐಸ್ ಕ್ರೀಮ್ಸ್ ತರಬೇಕು ಸೊ ಅಷ್ಟೆಲ್ಲ ಅವರು ತಂದು ಅವರು ಒನ್ ಫಿಫ್ಟಿ ವೆರೈಟೀಸ್ ಆಫ್ ಜ್ಯೂಸ್ ತಯಾರಿಸಿ ನಿಮ್ಗೆ ಕೊಡ್ತಾರೆ ಆದ್ರೆ ದೇ ಕೆನ್ ನಾಟ್ ಕಾನ್ಸಂಟ್ರೇಟ್ ಆನ್ ಕ್ವಾಲಿಟಿ ಸೊ ಅದು ಕಂಪೆನಿ ಏನಾಗುತ್ತೆ ಲಾಸ್ ಅಲ್ಲಿ ನಡೆಯುತ್ತೆ ಸೊ ಅದೇ ಜ್ಯೂಸ್ ಶಾಪ್ ಒನ್ ಫಿಫ್ಟಿ ಪ್ರೊಡಕ್ಟ್ಸ್ ಇದ್ದ ಒನ್ ಫಿಫ್ಟಿ ವೆರೈಟಸ್ ವೆರೈಟೀಸ್ ಅಲ್ಲಿ ಅದು ಒನ್ ಫಿಫ್ಟಿ ವೆರೈಟೀಸ್ ಅನ್ನು ಡಿಸ್ಮಿಸ್ ಮಾಡಿ ಬರೀ ತರ್ಟಿ ವೆರೈಟೀಸ್ ತರ್ಟಿ ಯಾರು ಜನರಿಗೆ ಇಷ್ಟ ಆಗುವಂತ ತರ್ಟಿ ವೆರೈಟೀಸ್ ಇಟ್ಟು ಅದರ ಕ್ವಾಲಿಟಿ ಮೇಲೆ ಅದು ಕಾನ್ಸಂಟ್ರೇಟ್ ಮಾಡಿದ್ರೆ ಏನಾಗುತ್ತೆ ದ ಸೇಲ್ ವಿಲ್ ಇನ್ಕ್ರೀಸ್ ಜನರು ಇಷ್ಟಪಡ್ತಾರೆ ಸೊ ದಟ್ ಈಸ್ ವಾಟ್ ಸ್ಟ್ಯಾಂಡರ್ಡೈಸೇಷನ್ ಅಂಡ್ ಸಿಂಪ್ಲಿಫಿಕೇಶನ್ ಆಫ್ ವರ್ಕ್ ಮೀನ್ಸ್ Okay, third point is method study. Method method study. See, the objective of method study is to find one of the best way to doing the job. One of the best way to do the job. See, and this method study involves the study of all the activities starting from the procurement of raw materials till delivery of the final product to the consumers to the consumers as i have said in the in functional foremanship root clerk can martare he will find the best method of doing a particular job so this method study is method study is to find one of the best way of doing the job i will I'll explain you with the example but first study the meaning method study involves study of all the activities andre ivaga ಈಗ ಒಂದು uh, ಇದು ರಾಮ್ ಪ್ರೊಕ್ಯೂರ್ಮೆಂಟ್ ಆಫ್ ರಾ ಮೆಟೀರಿಯಲ್ಸ್ ಅಂದ್ರೆ ಒಂದು ಕಂಪನಿಗೆ ರಾ ಮೆಟೀರಿಯಲ್ಸ್ ಬರುವಂತದ್ದು ಆ ರಾ ಮೆಟೀರಿಯಲ್ಸ್ ಬೈ ರೋಡ್ ಬರಬಹುದು ಬೈ ಶಿಪ್ ಬರಬಹುದು ಬೈ ಟ್ರೈನ್ ಬರಬಹುದು ಬೈ ಹೇರ್ ಬರಬಹುದು ಯಾವ್ದು ನಮಗೆ ಜಾಸ್ತಿ ಎಕ್ಸ್ಪೆನ್ಸ್ ಆಗುತ್ತೆ ಯಾವ್ದು ನಮ್ಗೆ ಕಡಿಮೆ ಎಕ್ಸ್ಪೆನ್ಸ್ ಆಗುತ್ತೆ ಬೈ ಟ್ರೈನ್ ಬಂದ್ರೆ ಏನಾಗುತ್ತೆ ಬೈ ಟ್ರೈನ್ ನಮಗೆ ಚೀಪ್ ಅಲ್ಲಿ ಬರುತ್ತೆ ಆದ್ರೆ ಬೈ ಟ್ರೈನ್ ಬರಲಿಕ್ಕೆ ಟೈಮ್ ತುಂಬಾ ತಕೊಳ್ಳುತ್ತೆ ಬೈ ಹೇರ್ ಬಂದ್ರೆ ಏನಾಗುತ್ತೆ ಬೈ ಹೇರ್ ಇಟ್ ರೀಚಸ್ ಫಾಸ್ಟ್ ಬಟ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಸೊ ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್ ಟಿಲ್ ದ ಡೆಲಿವರಿ ಆಫ್ ಫೈನಲ್ ಪ್ರಾಡಕ್ಟ್ ಅಂದ್ರೆ ಈಗ ಒಂದು ರಾ ಮೆಟೀರಿಯಲ್ಸ್ ಬಂದು ಅಲ್ಲಿಂದ ಫೈನಲ್ ಪ್ರಾಡಕ್ಟ್ ಆಗುವ ತನಕ ಕೆಲಸ ಮಾಡಲಿಕ್ಕೆ ಸಾವಿರಾರು ದಾರಿಗಳಿದ್ದಾವೆ ಇದ್ದಾವೆ ಆದ್ರೆ ಆ ಸಾವಿರಾರು ದಾರಿಗಳಲ್ಲಿ ಬೆಸ್ಟ್ ದಾರಿಯನ್ನು ಫೈಂಡ್ ಮಾಡುವುದು ಈ ಮೆಥಡ್ ಸ್ಟಡಿ ಸೊ ದಿಸ್ ಈಸ್ ವಾಟ್ ಮೆಥಡ್ ಸ್ಟಡಿ ದ ಎಕ್ಸಾಂಪಲ್ ಫಾರ್ ದಿಸ್ ಇವಾಗ ನೋಡಿ ಒಂದು ನ್ಯೂಸ್ ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇದೆ ನ್ಯೂಸ್ ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇದೆ ಆ ನ್ಯೂಸ್ ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಆರ್

ಬಟ್ ಮೂರು ಮಿಷಿನ್ ಇರುವುದ್ರಲ್ಲಿ ಒಂದು ಮಿಷಿನ್ ಏನ್ ಮಾಡುತ್ತೆ ಅದು ಬರೀ ಪ್ರಿಂಟಿಂಗ್ ಮಾತ್ರ ಮಾಡುತ್ತೆ ಬರೀ ಪ್ರಿಂಟಿಂಗ್ ಮಾತ್ರ ಮಾಡಿದ್ರೆ ಏನಾಗುತ್ತೆ ಇಲೆಕ್ಟ್ರಿಸಿಟಿ ಲೆಸ್ ಕನ್ಸ್ಯೂಮ್ ಮಾಡುತ್ತೆ ಮತ್ತ ಇನ್ನೊಂದು ಏನಾಗುತ್ತೆ ಪ್ರಿಂಟಿಂಗ್ ಓನ್ಲಿ ಪ್ರಿಂಟಿಂಗ್ ಮಿಷಿನರಿ ಅಂದ್ರೆ ಅದಕ್ಕೆ ಜಾಗ ಸ್ವಲ್ಪ ಸಾಕು ಲೆಸ್ ಪ್ಲೇಸ್ ಇಟ್ ಕನ್ಸ್ಯೂಮ್ಸ್ ಆದ್ರೆ ಏನು ಕೆಲ್ ಕಂಪನಿಯಲ್ಲಿ ಕೆಲಸ ಮಾಡಲಿಕ್ಕೆ ದ ಮೋರ್ ಲೇಬರರ್ಸ್ ಆರ್ ರಿಕ್ವೈರ್ಡ್ ಬಿಕಾಸ್ ಡಿಸೈನಿಂಗ್ ಇಷ್ಟು ಬಿ ಡನ್ ಮ್ಯಾನ್ವಲಿ ಆ ಪೇಪರ್ ಪ್ರಿಂಟ್ ಆದ್ಮೇಲೆ ಫೋಲ್ಡ್ ಮಾಡುದು ಮಾಡ್ಲಿಕ್ಕೆ ಜನರು ಬೇಕು ಪ್ಯಾಕ್ ಮಾಡಲಿಕ್ಕೆ ಜನರು ಬೇಕು ಬಂಡಲ್ ಮಾಡಲಿಕ್ಕೆ ಜನರು ಬೇಕು ಸೊ ಮೋರ್ ಲೇಬರರ್ಸ್ ಆರ್ ರಿಕ್ವೈರ್ಡ್ ಸೆಕೆಂಡ್ ಪ್ರಿಂಟಿಂಗ್ ಮಿಷಿನ್ ಏನ್ ಮಾಡುತ್ತೆ ಅದು ಡಿಸೈನಿಂಗ್ ಮಾಡುತ್ತೆ ಪ್ರಿಂಟಿಂಗ್ ಮಾಡುತ್ತೆ ಮತ್ತು ಡಿಸೈನಿಂಗ್ ಮಾಡುತ್ತೆ ಅವಾಗ ಡಿಸೈನಿಂಗ್ ಮಾಡ್ಲಿಕ್ಕೆ ಏನು ಐ ಡಿ ಮಿಷಿನ್ ಅಲ್ಲಿ ಆಪರೇಟ್ ಮಾಡ್ಲಿಕ್ಕೆ ಒಬ್ಬ ಡಿಸೈನರ್ ಒಬ್ಬ ಎಂಪ್ಲಾಯೀಸ್ ಹಾಕು ಅವಾಗ ಏನಾಗುತ್ತೆ ಪ್ರಿಂಟಿಂಗ್ ಪ್ಲಸ್ ಡಿಸೈನಿಂಗ್ ಸೆಕ್ಷನ್ ಅಂತ ಸ್ವಲ್ಪ ಜಾಸ್ತಿ ಸ್ಪೇಸ್ ಕನ್ಸ್ಯೂಮ್ ಮಾಡುತ್ತೆ ಫ್ಯಾಕ್ಟ್ರಿಯಲ್ಲಿ ಮಾತ್ರವಲ್ಲ ಸ್ವಲ್ಪ ಜಾಸ್ತಿ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ ಆದ್ರೆ ಲೇಬರರ್ಸ್ ಫಸ್ಟ್ ಮಿಷಿನ್ ಗಿಂತ ಸ್ವಲ್ಪ ಕಡಿಮೆ ಲೇಬರರ್ಸ್ ಬೇಕಾಗಿರ್ತಾರೆ ತರ್ಡ್ ಮಿಷಿನ್ ನೋಡುವ ತರ್ಡ್ ಮಿಷಿನ್ ಏನ್ ಮಾಡುತ್ತೆ ಪ್ರಿಂಟಿಂಗ್ ಮಾಡುತ್ತೆ ಡಿಸೈನಿಂಗ್ ಮಾಡುತ್ತೆ ಫೋಲ್ಡ್ ಮಾಡುತ್ತೆ ಪ್ಯಾಕ್ ಮಾಡಿ ಬಂಡಲ್ ಮಾಡಿ ಕೊಡುತ್ತೆ so the jaga space the space it vast space is required because all three sections mission all three sections are required electricity is more but laborers laborers are very less required because all work is done by missionary. only to operate those machinery the laborers are required so ನಾವು ವಾಟ್ ದ ಮ್ಯಾನೇಜರ್ ವಿಲ್ಡು ಮ್ಯಾನೇಜರ್ ಏನ್ ಮಾಡ್ತಾರೆ ಅವರ ಕಂಪೆನಿದು ಕಂಡೀಷನ್ಸ್ ಗೆ ಅನುಗುಣವಾಗಿ ಈ ವಿಲ್ ಸಿಲೆಕ್ಟ್ ದ ಬೆಸ್ಟ್ ಮೆಥಡ್ ಸೊ ದಟ್ ಈಸ್ ವಾಟ್ ಮೆಥಡ್ ಸ್ಟಡಿ ಮೀನ್ಸ್